ಸೋರೆಕಾಯಿ, ಹಸಿಮೆಣಸಿನಕಾಯಿ ಸಾರು ಅಂತ ಇದಕ್ಕೆ ಹೆಸರು. ಸರಸ್ವತಿ ಜಯ ಸರಸ್ವತಿ ಇಲ್ಲಾದ್ರಿಂದ ಮಾತಾಡ್ತಿದ್ದೇನೆ. ಸೋರೆಕಾಯಿ ಹಸಿಮೆಣಸಿನಕಾಯಿ ಅಂತಲೇ ಮೊದಲಿಂದ ಇದಕ್ಕೆ ಹೆಸರು. ಇದ್ರ ಜೊತೆಗೆ ನಾನು ಒಂದು ಆಲೂಗಡ್ಡೆಯನ್ನು ಕೂಡ ಸೇರಿಸಿದ್ದೇನೆ. ಸೋರೆಕಾಯಿ ಹಸಿಮೆಣಸಿನಕಾಯಿ ಒಂದು 5 ಹಾಕಿದ್ದೇನೆ, ಮತ್ತು ಟೊಮೊಟೊ ಒಂದು ಮೀಡಿಯಮ್ ಸೈಜ್ ಒಂದು 3, ಬೇಳೆ ಈ ಲೋಟದಲ್ಲಿ ಒಂದು ಲೋಟ ಹಾಕಿದ್ದೇನೆ. ಅರ್ಧ ಗಂಟೆ ನೆನೆಸಿದ್ದೇನೆ. ಅರ್ಧ ಗಂಟೆ ನೆನೆಸಿದರೆ ಮಾತ್ರ ಚೆನ್ನಾಗಿ ಬೇಯುತ್ತೆ. ಇದಕ್ಕೆ ಒಂದು ಮೀಡಿಯಮ್ ಸೈಜಿನ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಬೇಯುವುದಕ್ಕೆ ಹಾಕ್ತೇನೆ. ಹಸಿಮೆಣಸಿನ್ಕಾಯಿ 5 ಸ್ಲಿಪ್ ಮಾಡಿ ಹಾಕಿದ್ದೇನೆ. ಮತ್ತು ಇದಕ್ಕೆ ಒಂದು ಅರ್ಧ ಚಮಚ ಅರಿಶಿನ ಪುಡಿಯನ್ನು ಸೇರಿಸಿದೆ. ಇದೆಲ್ಲ ಬೆಂದಾದಮೇಲೆ ಚೆನ್ನಾಗಿ ನುಣ್ಣಗೆ ಬೇಯಬೇಕು ಬೇಳೆ, ಆಗಲೇ ಸಾವಿ ರುಚಿಯಾಗಿರುತ್ತೆ. ಭಾಳ ಸಿಂಪಲ್ ಸರಳವಾದ ರೀತಿಯಲ್ಲಿ ಇದು ಮಾಡಿಕೊಳ್ಬೋದು. ರುಚಿ ಇರುತ್ತೆ, ಹಿಟ್ಟಿಗೂ ಚಪಾತಿಗೂ ಅನ್ನಕ್ಕೂ ಚೆನ್ನಾಗಿರುತ್ತೆ. ಆದ್ದರಿಂದ ಇದನ್ನು ಆಗಿಂದಾಗೆ ಮಾಡ್ತಾ ಇರ್ತಾರೆ. ನೋಡೋಣ ಬೇಯಲಿ, ನಂತರ ಇದಕ್ಕೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಹಾಕೋಣ. ಹಲೋ, ಇದಕ್ಕೆ ಸೋರೆಕಾಯಿ ಮಸೆದ ಸಾರು, ಹಸಿಮೆಣಸಿನಕಾಯಿ ಸೋರೆಕಾಯಿ ಮಸೆದ ಸಾರು ಅಂತಲೂ ಹೇಳ್ತಾರೆ. ಈಗ ಅದಕ್ಕೆ ಅರಿಶಿನ ಪುಡಿ ಹಾಕಿದ್ದೇನೆ, ಸೇರಿಸಿದ್ದೇನೆ ಬೇಯುವ ಮೊದಲೇ. ಆಮೇಲೆ ಒಗ್ಗರಣೆಯನ್ನು ಈಗ ಸೇರಿಸಿದ್ದೇನೆ. ಈಗ ಉಪ್ಪನ್ನು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸೋಣ. ಆಯಿತಾ, ಸುಮಾರು 1 ಚಮಚ ಫುಲ್ ಇದೆ ನೋಡಿ. ಈಗ 2 ಚಮಚದಷ್ಟು ಕೊಬ್ಬರಿ ಪುಡಿಯನ್ನು ಸೇರಿಸ್ತೇನೆ. ಆಯಿತಾ, ಈಗ ಉಳಿದಿರುವುದೆಂದರೆ ಒಂದೇ ಒಂದು ಇಂಗ್ರೀಡಿಯೆಂಟ್, ಅದು ಧನಿಯಾ ಪುಡಿ. ಒಂದು ಸಣ್ಣ ಚಮಚದಲ್ಲಿ ಇದರಲ್ಲಿ 1/2 ಚಮಚ, ಟೇಬಲ್ ಚಮಚ ಆದರೆ, ಮಾಮೂಲಿ ಚಮಚ ಆದರೆ 1 ಚಮಚ ಸಾಕು, 1 ಚಮಚ ಅಂದ್ಕೊಳ್ಳಿ ನೋಡಿ. ಮುದ್ದೆಗೂ ಚಪಾತಿಗೂ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಸೋರೆಕಾಯಿ ಮಸೆದ ಸಾರು ತಿನ್ನಲು ರೆಡಿಯಾಗಿದೆ. ಮುದ್ದೆ ಜೊತೆಗೆ ಅಥವಾ ಚಪಾತಿ ಅನ್ನ ಜೊತೆಗೆ ಯಾವುದರ ಜೊತೆಗಾದರೂ ಇದು ಇದನ್ನು ತಿನ್ನಬಹುದು. ರುಚಿಯಾಗಿರ್ತದೆ, ಖಾರವೂ ಇರುವುದಿಲ್ಲ, ಎಲ್ಲ ಸಮ ಪ್ರಮಾಣದಲ್ಲಿ ಇರುತ್ತೆ. ಯಾವಾಗಲೂ ನಾವು ಸಾಂಬಾರು ತಿಂದು ಬೇಸರವಾದಾಗ ಈ ತರಹದ ಸಾರನ್ನು ಮಾಡಿಕೊಳ್ಬೋದು. ಇದು ಸರಸ್ವತಿ, ಜಯ ಸರಸ್ವತಿ ವ್ಲಾಗ್. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಾಡದೇ ಇರುವವರು ನೋಡಿ, ಮಾಡಿ, ಶೇರ್ ಮಾಡಿ ಸ್ನೇಹಿತರಿಗೆ. ನಿಮ್ಮ ಕಾಮೆಂಟ್ಸನ್ನು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸದಾ ಬೆಂಬಲ ನೀಡುತ್ತೀರಿ. ಇದು ನಿಮ್ಮ ಜಯ ಸರಸ್ವತಿ ವ್ಲಾಗ್. ಸೋರೆಕಾಯಿ ಮಸೆದ ಸಾರಿಗೆ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಒಂದು ಹುಳಿ ಹಾಕಬೇಕು. ಆದರೆ ಒಂದು 2 ಚಮಚ ಟೇಬಲ್ ಚಮಚದಷ್ಟು ಹುಳಿ, 2.5 ಚಮಚದಷ್ಟು ಹುಳಿ ಹಾಕಿದರೆ ಸಾಕು ಅಂತ ಹೇಳ್ಬೋದು. ಆಯಿತಾ, ಅಷ್ಟೇನು ಹುಳಿ ಬೇಕಾಗುವುದಿಲ್ಲ. ಅದನ್ನು ಮರೆತಿದ್ದೆ, ಅದಕ್ಕೋಸ್ಕರ ಹೇಳ್ತಿದ್ದೇನೆ.